ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧು. 2015 ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಹಲಸಿನ ಬೀಜದ ಸಾಂಬಾರು ಮಾಡ್ತಾ ಇದ್ದೀನಿ. ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ಕುಟ್ಕೊಂಡು ಸಿಪ್ಪೆ ತೆಗೆದು ನೀರಿಗೆ ಹಾಕ್ಬಿಟ್ಟು, ದೊಡ್ಡದಿದ್ದರೆ ಚಿಕ್ಕ ಸೈಜಾಗಿ ಕಟ್ ಮಾಡ್ಕೊಂಡು ನೀರಿಗೆ ಹಾಕ್ಬೇಕು ಫ್ರೆಂಡ್ಸ್. ಈರುಳ್ಳಿ ಮತ್ತು ಆಲೂಗಡ್ಡೆ ಎಲ್ಲನೂ ಕಟ್ ಮಾಡಿ ನೀರಿಗೆ ಹಾಕ್ಬೇಕು. ಇವಾಗ ಬೇಳೆ ಬೇಯ್ತಾ ಇದೆ, 2 ರಿಂದ 3 ವಿಸಿಲ್ ಬೇಳೆ ಬೇಯಿಸ್ಕೊಂಡು, ಬರೀ ಬೇಳೆ ಮಾತ್ರ ಹಾಕಿದ್ದೀನಿ, ಬೇರೆ ಏನು ಹಾಕಿಲ್ಲ ಫ್ರೆಂಡ್ಸ್. ಇಲ್ಲಿ ಚೆನ್ನಾಗಿ ಕುದೀತಾ ಇದೆ, ಒಂದು 3 ವಿಸಿಲ್ ಹಾಕ್ಸ್ಕೊಂಬಿಡೋಣ. ಅದು ವಿಸಿಲ್ ಆಗಲಿ ಅಷ್ಟೊತ್ತಿಗೆ ಹಲಸಿನ ಬೀಜ, ಈರುಳ್ಳಿ, ಆಲೂಗಡ್ಡೆ, ಟೊಮಾಟೊ ಕಟ್ ಮಾಡ್ಕೊಳ್ಳೋಣ. ಬನ್ನಿ, 3 ವಿಸಿಲ್ ಆಗಿದೆ ಕುಕ್ಕರ್ ತಣ್ಣಗಾಗಲಿ. ನೋಡಿ, ಆಲೂಗಡ್ಡೆ, ಟೊಮ್ಯಾಟೊ, ಈರುಳ್ಳಿ, ಹಲಸಿನ ಬೀಜ, ಹುಣಸೆಹಣ್ಣು ನೆನೆಸಿದ್ದೀನಿ, ಕುಕ್ಕರ್ ಆರಿದೆ, ಬೇಳೆ ತೊಗೊಂಡಿದ್ದೀನಿ. ಇಷ್ಟು ಬೆಂದರೆ ಸಾಕು ಫ್ರೆಂಡ್ಸ್, ಮತ್ತೆ ಒಗ್ಗರಣೆ ಮಾಡ್ತೀವಲ್ಲ ಆವಾಗ ಬೇಯುತ್ತೆ. ಒಗ್ಗರಣೆ ಕರಿಬೇವು, ಹಲಸಿನ ಬೀಜ. ನೋಡಿ ಫ್ರೆಂಡ್ಸ್, ಚಿಕ್ಕದಿದ್ದರೆ ಕುಟ್ಕೊಂಡ್ರೆ ಸಾಕಾಗುತ್ತೆ, ತುಂಬ ದೊಡ್ಡದಿದ್ರೆ ಕಟ್ ಮಾಡ್ಕೋಬೇಕು. ಬನ್ನಿ, ಇವಾಗ ಒಗ್ಗರಣೆ ಮಾಡೋಣ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಬೇಕು. ನೀವು ಸಾಂಬಾರು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಷ್ಟು ನೋಡ್ಕೊಳ್ಳಿ. ಇಲ್ಲಿ ನಾನು 1 ಲೀಟರ್ ಅಷ್ಟು ಮಾಡ್ತಾ ಇದ್ದೀನಿ ಸಾಂಬಾರು. ಒಂದು 2-3 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ, ಎಣ್ಣೆ ಬಿಸಿಯಾಗಿದೆ. ಇವಾಗ ಸಾಸಿವೆ, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ, ಇಂಗು. ಇಂಗು ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ, ಹಾಕಿಲ್ಲ ಅಂದ್ರೆ ತೊಂದರೆ ಇಲ್ಲ. ಇಂಗು, ನೆಕ್ಸ್ಟ್ ಕರಿಬೇವು ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಿದು. ಒಂದು ನಿಮಿಷ ಮುಚ್ಚಿಟ್ಬಿಡೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲೆಲ್ಲಿ ಆ್ಯಡ್ ಮಾಡ್ತೀರೋ ಅಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಸಾಂಬಾರು ಅಂತಲ್ಲ ಬೇರೆ ಯಾವ್ದು ಮಾಡಿದರೂ ಅಷ್ಟೆ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಹಲಸಿನ ಬೀಜ, ಆಲೂಗಡ್ಡೆ ಮತ್ತು ಟೊಮಾಟೊ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಲಸಿನ ಬೀಜದ ಟೇಸ್ಟ್ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಹೇಳ್ತಿದ್ದೀನಿ. ಕಡಲೆಬೇಳೆ ಅಥವಾ ಕಡಲೆಕಾಳು ಟೇಸ್ಟ್ ಇರುತ್ತಲ್ವ ಫ್ರೆಂಡ್ಸ್, ಸೇಮ್ ಅದೇ ಥರ ಇರುತ್ತೆ. ನನಗೂ ಮುಂಚೆ ಗೊತ್ತಿರಲಿಲ್ಲ, ಈ ಬೆಂಗಳೂರಿಗೆ ಬಂದಮೇಲೆ ಅವರು ಇವರು ಏನು ಮಾಡಿದಿರಾ, ನೀವೇನು ಮಾಡಿದಿರಾ ಅಂತ ಕೇಳಿದಾಗ ಹೇಳ್ತಾರಲ್ಲ ಹಲಸಿನ ಬೀಜದ ಸಾಂಬಾರು ಆಗಿ ಹೀಗೆ ಅಂತ. ಆವಾಗ ನಾನು ಕೂಡ ಟ್ರೈ ಮಾಡಿದೆ, ಚೆನ್ನಾಗಿತ್ತು, ನಿಮ್ಗೆ ಹೇಳ್ತಾ ಇದ್ದೀನಿ. ಇವಾಗ ಅದಕ್ಕೇ ಖಾರ, ಮತ್ತು ಅರಿಶಿನ. ಸಾಂಬಾರು ಕ್ವಾಂಟಿಟಿ ಎಷ್ಟೆಷ್ಟು ಮಾಡ್ತೀರಾ ಅಷ್ಟು ಹಾಕ್ಕೊಳ್ರಿ, ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಉಪ್ಪು, ಮತ್ತು ಹುಣಸೆ ಹುಳಿ, ಇದು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುಡ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕೆಲ್ಲ. ಮಿಕ್ಸ್ ಆಗಿದೆ. ಇವಾಗ ಸಾಂಬಾರು ಪುಡಿ, ಇದು ನಾನೇ ಮನೇಲಿ ಮಾಡಿದ್ದು, ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೇಗೆ ಮಾಡಿದೆ ಅಂತ.
ಒಂದು ಸ್ಪೂನಷ್ಟು ಸಾಂಬಾರು ಪುಡಿ. ನಾ ರೆಡಿಮೇಡ್ ತರಲ್ಲ, ಮನೇಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮನೇಲಿ ಮಾಡ್ಕೊತೀನಿ. ಇದು ತೊಗರಿಬೇಳೆ ಬೆಂದಿರೋದು, ಮಿಕ್ಸ್ ಮಾಡ್ಕೋಬೇಕು ಇವಾಗ. ಒಗ್ಗರಣೆಗೆಲ್ಲ ಮಿಕ್ಸ್ ಮಾಡಿಕೊಂಡು ಚಪಾತಿಗೆ ಬೇಕಂದರೆ ಇಷ್ಟೇ, ಇದಕ್ಕೆ ನೀರು ಸೇರಿಸೋ ಅಗತ್ಯ ಇಲ್ಲ, ಇದೇ ಥರ ಪಲ್ಯ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನಾನು ಅನ್ನಕ್ಕೆ ಸಾಂಬಾರು ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಇವಾಗ ನೀರು ಸೇರಿಸ್ತೀನಿ. ಎಷ್ಟು ಬೇಕಷ್ಟು ನೀರು. ನೀರು ಹಾಕ್ಬಿಟ್ಟು ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡಬೇಕು ಫ್ರೆಂಡ್ಸ್. 10 ನಿಮಿಷ ಸಾಕು, ಬೇಗನೆ ಬೆಂದೋಗ್ಬಿಡುತ್ತೆ. ಆಲೂಗಡ್ಡೆ ಬೇಯಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಷ್ಟೇ ಹಲಸಿನ ಬೀಜ ಕೂಡ ಅಷ್ಟೇ ಟೈಮಲ್ಲಿ ಬೆಂದು ಬಿಡುತ್ತೆ. ಹಲಸಿನ ಬೀಜ ಒಂದು 10-15 ತೊಗೊಂಡಿರ್ಬೇಕು ನಾನು, ಮೀಡಿಯಮ್ ಸೈಜ್ ಇತ್ತು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಕ್ಕೆ ಬಿಡಬೇಕು. ಇವಾಗ 10 ನಿಮಿಷ ಆಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಕುಕ್ಕರು ಆರಬೇಕು ಸ್ವಲ್ಪ, ಬಿಸಿಯಾಗಿ ಓಪನ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಕುಕ್ಕರ್ ಆರಿದೆ, ಸಾಂಬಾರು ಕೂಡ ರೆಡಿಯಾಗಿದೆ. ಹಲಸಿನ ಬೀಜದ ಸಾಂಬಾರು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಅನ್ನಕ್ಕೆ ಎಷ್ಟು ಇದ್ದರೆ ಸಾಕು, ತೀರ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ, ತೆಳು ಇದ್ದರೂ ಚೆನ್ನಾಗಿರಲ್ಲ. ಮೀಡಿಯಮ್ ಆಗಿದೆ ಇವಾಗ. ಫೈನಲಿ ಹಲಸಿನ ಬೀಜ ಸಾಂಬಾರು ರೆಡಿ ಆಯಿತು. ಇವಾಗ ನಾನು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೆ ನೋಡಿ ಉಪ್ಪಿನಕಾಯಿ ವಿಡಿಯೋ, ಅದೇ ಉಪ್ಪಿನಕಾಯಿ. ಇದು ಉಪ್ಪಿನಕಾಯಿ, ಅನ್ನ, ಹಲಸಿನ ಬೀಜ ಸಾಂಬಾರು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ರೆಡಿಯಾಗಿದೆ, ಒಂದ್ಸಲ ಟ್ರೈ ಮಾಡಿ ನೋಡಿ, ಆರೋಗ್ಯಕ್ಕೂ ಒಳ್ಳೆಯದು ಹಲಸಿನ ಬೀಜ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ.